ಅಂತಾರಾಷ್ಟ್ರೀಯ ಗಡಿಯಿಂದ 14 ಕಿಲೋಮೀಟರ್ ದೂರದಲ್ಲಿರೋ ಜಮ್ಮುವಿನ ಐಎಎಫ್ ನೆಲೆ ಮೇಲೆ ಭಾನುವಾರ ನಡೆದ ಡ್ರೋನ್ ದಾಳಿಯ ನಂತರ ದೇಶದಲ್ಲಿ ನಿರ್ಣಾಯಕ ಸ್ಥಾಪನೆಗಳನ್ನು ರಕ್ಷಿಸೋ ಸಲುವಾಗಿ ವಿರೋಧಿ ಡ್ರೋನ್ ವ್ಯವಸ್ಥೆಯ ಅಗತ್ಯ ತೀವ್ರ ಗಮನ ಸೆಳೆಯುತ್ತೆ. ಸದ್ಯಕ್ಕೆ ಡ್ರೋನ್ಗಳನ್ನು ಹೊಡೆದುರುಳಿಸುವುದು ಒಂದೇ ಒಂದು ಆಯ್ಕೆಯಾಗಿದೆ. ಆದರೆ ಸ್ನೈಪರ್ ಬೆಂಕಿ ಹಾಗೂ ಡ್ರೋನ್ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ಸುಲಭವಾಗಿ ಹೇಳಬಹುದು. ಹಾಗೇನೆ ವಿಶೇಷವಾಗಿ ರಾತ್ರಿ ಟೈಮ್ನಲ್ಲಿ ಡ್ರೋನ್ಗಳನ್ನು ನೋಡೋದು ಸುಲಭ ಅಲ್ಲ ಅಂತ ಭದ್ರತಾ ಅಧಿಕಾರಿಯೊಬ್ಬರು ಹೇಳ್ಕೊಂಡಿದ್ರು. ಜಮ್ಮು ದಾಳಿ ಭಾರತದಲ್ಲಿ ಡ್ರೋನ್ ಶಸ್ತ್ರಾಸ್ತ್ರ ಹೊಂದಿದ ಮೊದಲ ಉದಾಹರಣೆಯಾಗಿದ್ರೆ, ಇತ್ತೀಚೆಗೆ ಡ್ರೋನ್ ಒಳಗೊಂಡ ಅತ್ಯಂತ ಉನ್ನತ ಘಟನೆ ಬಹುಶಃ 2019ರಲ್ಲಿ ಯಮನ್ನ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದೊಳಗೆ ಎರಡು ಪ್ರಮುಖ ತೈಲ ಘಟಕಗಳ ಮೇಲೆ ಗುರಿಯಿಟ್ಟ ಬಾಂಬ್ ದಾಳಿ. ಉದ್ದೇಶಿತ ಹತ್ಯೆಗಳನ್ನು ನಡೆಸುವುದಕ್ಕೆ ಮಧ್ಯಪ್ರಾಚ್ಯದಲ್ಲಿ ವಿಶೇಷವಾಗಿ ಇರಾಕ್ ಹಾಗೂ ಸಿರಿಯಾದಲ್ಲಿ ಡ್ರೋನ್ಗಳನ್ನು ಹೆಚ್ಚಾಗಿ ಉಪಯೋಗಿಸಲಾಗುತ್ತೆ. 2020ರಲ್ಲಿ ಇರಾನ್ನಲ್ಲಿ ಡ್ರೋನ್ ದಾಳಿಯಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಇರಾನ್ ಜನರಲ್ ಖಾಸಿಂ ಸೊಲಿಮನಿ ಕೊಲ್ಲಲ್ಪಟ್ಟ. 2018ರಲ್ಲಿ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರು ಸ್ಫೋಟಕಗಳಿಂದ ಸಜ್ಜುಗೊಂಡ ಡ್ರೋನ್ಗಳನ್ನು ಒಳಗೊಂಡ ಹತ್ಯೆಯ ಪ್ರಯತ್ನದಿಂದ ಬದುಕುಳಿದ್ರು ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಡ್ರೋನ್ ಬೆದರಿಕೆಯನ್ನು ಎದುರಿಸೋದು ಹೇಗೆ ಅನ್ನುವಂತಹ ಕೆಲವೊಂದು ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ. ಹಲವಾರು ವರ್ಷಗಳಿಂದ ಖಾಸಗಿ ಡಿಫೆನ್ಸ್ ಕಾಂಟ್ರಾಕ್ಟರ್ ಡ್ರೋನ್ಗಳು ಅಂತ ಜನಪ್ರಿಯವಾಗಿ ಕರೆಯಲ್ಪಡೋ ಪ್ರತಿಕೂಲ ಮಾನವರಹಿತ ವೈಮಾನಿಕ ವಾಹನಗಳನ್ನು ಫೇಸ್ ಮಾಡೋದಕ್ಕೆ ಆಫ್ ದಿ ಶೆಲ್ಫ್ ಆಂಟಿ ಡ್ರೋನ್ ತಂತ್ರಜ್ಞಾನವನ್ನು ನೀಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇಸ್ರೇಲ್, ಅಮೆರಿಕ ಹಾಗೂ ಚೀನಾದಿಂದ ಕೂಡಿದ ಕಂಪನಿಗಳು ಅಸ್ತಿತ್ವದಲ್ಲಿರೋ ತಂತ್ರಜ್ಞಾನಗಳಾಗಿರೋ ರಾಡಾರ್, ಫ್ರೀಕ್ವೆನ್ಸಿ ಜಾಮರ್, ಆಪ್ಟಿಕ್ ಮತ್ತು ಥರ್ಮಲ್ ಸೆನ್ಸಾರ್ಗಳನ್ನು ಯೂಸ್ ಮಾಡಿಕೊಂಡು ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಿವೆ. ಆದರೆ ಈ ವ್ಯವಸ್ಥೆಗಳು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ. ಕಾರಣ, ಇದು ಶ್ರೇಣಿ ಹಾಗೂ ಬೆದರಿಕೆಯನ್ನು ನಿರ್ಣಯಿಸೋ ಮತ್ತು ತಟಸ್ಥಗೊಳಿಸಿದ ವಿಧಾನಕ್ಕೆ ಬರುತ್ತೆ. ಕೆಲವು ವ್ಯವಸ್ಥೆಗಳು ಡ್ರೋನ್ ಇರುವಿಕೆಯನ್ನು ಸರಳವಾಗಿ ಮೇಲ್ವಿಚಾರಣೆ ಮಾಡುತ್ತೆ ಹಾಗೂ ಎಚ್ಚರಿಕೆ ಕೊಡುತ್ತೆ. ಆದರೆ ಬೇರೆಯವು ಬ್ಯಾಲಿಸ್ಟಿಕ್ಸ್ ಮತ್ತು ಲೇಸರ್ಗಳನ್ನು ಹೊಂದಿವೆ. ಆದರೆ ಈಗ ಸದ್ಯದಲ್ಲಿ ಅಸ್ತಿತ್ವದಲ್ಲಿರೋ ಆಂಟಿ ಡ್ರೋನ್ ವ್ಯವಸ್ಥೆಗಳು ಯಾವ್ದಾವುದು ಅಂತ ನೋಡೋದಾದ್ರೆ, ಇಸ್ರೇಲ್ನ ಪ್ರಸಿದ್ಧ ಐರನ್ ಡೋಮ್ ಕ್ಷಿಪಣಿ ವ್ಯವಸ್ಥೆ ಹಿಂದಿನ ರಕ್ಷಣಾ ಕಂಪನಿಯಾದ ರಾಫೆಲ್ ಡ್ರೋನ್ ಡೋಮ್ ಎಂದು ಸಹ ಅಭಿವೃದ್ಧಿ ಮಾಡಿದ್ದಾರೆ. ಇದು ಒಳಬರುವ ಕ್ಷಿಪಣಿಗಳನ್ನು ಗುರುತಿಸುವ ಹಾಗೂ ತಡೆಯೋ ಐರನ್ ಡೋಮ್ನಂತೆ ಡ್ರೋನ್ ಡೋಮ್ ಡ್ರೋನ್ಗಳನ್ನು ಪತ್ತೆ ಮಾಡುತ್ತೆ ಮತ್ತು ಅದನ್ನು ತಡೆಯುತ್ತೆ. 360 ಡಿಗ್ರಿ ವ್ಯಾಪ್ತಿಯನ್ನು ನೀಡೋದಕ್ಕೆ ಸ್ಥಿರ ರಾಡಾರ್ಗಳು, ರೇಡಿಯೋ ಫ್ರೀಕ್ವೆನ್ಸಿ ಸೆನ್ಸಾರ್ಗಳು ಹಾಗೂ ಕ್ಯಾಮ್ರಾಗಳ ಸಂಗ್ರಹದ ಜೊತೆಗೆ ಡ್ರೋನ್ ಡೋಮ್ ಕೂಡ ಪ್ರತಿಕೂಲವಾದ ಡ್ರೋನ್ಗೆ ಕಳುಹಿಸಲಾಗುವ ಆಜ್ಞೆಗಳನ್ನು ಜಾಮ್ ಮಾಡೋದಕ್ಕೆ ಮತ್ತು ದೃಶ್ಯಗಳನ್ನು ನಿರ್ಬಂಧಿಸೋ ಸಾಮರ್ಥ್ಯ ಹೊಂದಿದೆ. ಇವು ಡ್ರೋನ್ ಆಪರೇಟರ್ಗೆ ಹಿಂತಿರುಗಿಸುತ್ತೆ. ಹಾಗೆಯೇ ಗುರಿಗಳನ್ನು ಉರುಳಿಸೋದಕ್ಕೆ ಉನ್ನತ ಶಕ್ತಿಯ ಲೇಸರ್ ಕಿರಣಗಳನ್ನು ಶೂಟ್ ಮಾಡೋ ನಿಖರತೆಯೇ ಇದರ ಪ್ರಮುಖವಾದಂಥ ಅಂಶವಾಗಿದೆ. ಕಂಪನಿಯ ಪ್ರಚಾರ ವಿಡಿಯೋಗಳಲ್ಲಿ ಒಂದು ನಾಗರಿಕ ಪ್ರದೇಶಗಳ ನಿಯೋಜನೆಗಾಗಿ ಇದು ಸುರಕ್ಷಿತವಾಗಿ ಅಂತ ಹೇಳುತ್ತೆ. ಲೇಸರ್ ಕಿರಣವನ್ನು 100% ಗುರಿಯತ್ತ ಲಾಕ್ ಮಾಡದ ಹೊರತು ಎಂದಿಗೂ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಫೆಲ್ ಇತರ ಕಂಪನಿಗಳಂತೆ ಅದರ ತಂತ್ರಜ್ಞಾನ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ರಾತ್ರಿ ಟೈಮ್ನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ನಿಯಮಿತ ಪತ್ತೆ ಹಾಗೂ ಕಣ್ಗಾವಲುಗಳ ಹೊರತಾಗಿ ಆಸ್ಟ್ರೇಲಿಯಾದ ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಕಂಪನಿಯಾದ ಡ್ರೋನ್ ಶೀಲ್ಡ್ ಕೂಡ ಡ್ರೋನ್ ಗನ್ ರೂಪದಲ್ಲಿ ಪೋರ್ಟಬಲ್ ಪರಿಹಾರವನ್ನ ನೀಡುತ್ತೆ ಹಾಗೂ ಶೂಟ್ ಮಾಡೋದಕ್ಕೂ ಕೂಡ ಅದನ್ನ ಯೂಸ್ ಮಾಡಬಹುದು. ಡ್ರೋನ್ ಪತ್ತೆ ಉದ್ಯಮದ ಪ್ರಮುಖ ಕಂಪನಿಗಳು ತಮ್ಮ ಉತ್ಪನ್ನಗಳ ಬೆಲೆಗಳನ್ನ ವೆಬ್ಸೈಟ್ಗಳಲ್ಲಿ ಪಟ್ಟಿ ಮಾಡಿಲ್ಲ. ಕ್ಲೈಂಟ್ ಅವಶ್ಯಕತೆಗಳ ಆಧಾರದ ಮೇಲೆ ಹೆಚ್ಚಿನ ಆದೇಶಗಳನ್ನು ಕಸ್ಟಮೈಸ್ ಮಾಡಲಾಗಿದೆ. ಎಷ್ಟು ಕಾರ್ಯತಂತ್ರದ ಸೈಟ್ಗಳನ್ನು ರಕ್ಷಿಸೋ ಅಗತ್ಯ ಇದೆ ಅನ್ನೋದನ್ನು ಪರಿಗಣಿಸಿ ಖರ್ಚುಗಳು $100,000 ದಶಲಕ್ಷದವರೆಗೆ ಇರುತ್ತೆ. ಚೀನಾ ಮೂಲದ DJI ತನ್ನ ಸಾಂಸ್ಥಿಕ ಪ್ರತಿಸ್ಪರ್ಧಿಗಳ ಮೇಲೆ ಆಕ್ರಮಣ ಮಾಡೋ 2020ರ ಪತ್ರಿಕಾ ಪ್ರಕಟಣೆ ಅವರಿಗೆ ಎಷ್ಟು ವೆಚ್ಚವಾಗಬಹುದು ಅನ್ನೋದರ ಒಳನೋಟವನ್ನ ಕೊಡುತ್ತೆ. ಕಂಪನಿ ತನ್ನ ಪ್ರತಿಸ್ಪರ್ಧಿ $340,000 ಡ್ರೋನ್ ಪತ್ತೆ ವ್ಯವಸ್ಥೆಯನ್ನ $44,000 ವಾರ್ಷಿಕ ನಿರ್ವಹಣಾ ಶುಲ್ಕದೊಂದಿಗೆ ನೀಡಿತು ಅಂತ ತಿಳಿಸಿದೆ. ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಿದೆ ಹಾಗೂ ಇದನ್ನ ಈ ವರ್ಷ ನಿಯೋಜಿಸಲಾಗುತ್ತೆ ಅಂತ ರಕ್ಷಣಾ ಸಚಿವಾಲಯ ಮಾರ್ಚ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 2020ರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಭೇಟಿ ಟೈಮ್ನಲ್ಲಿ ಇದನ್ನು ನಿಯೋಜಿಸಲಾಗಿತ್ತು.
ಈ ಪ್ರಕಾರ ಈ ವ್ಯವಸ್ಥೆ ಅಹಮದಾಬಾದ್ನಲ್ಲಿ 22 ಕಿಲೋಮೀಟರ್ ಉದ್ದದ ರೋಡ್ ಶೋಗಾಗಿ ಮಾಡಿದ ಭದ್ರತಾ ವ್ಯವಸ್ಥೆಗಳ ಭಾಗವಾಗಿತ್ತು. ಅದೇ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇದನ್ನ ಕೆಂಪುಕೋಟೆ ಬಳಿ ಬಳಸಲಾಗಿತ್ತು. ಈ ಡ್ರೋನ್ ವಿರೋಧಿ ವ್ಯವಸ್ಥೆ 3 ಕಿಲೋಮೀಟರ್ ವರೆಗಿನ ಡ್ರೋನ್ಗಳನ್ನು ಪತ್ತೆ ಮಾಡುತ್ತೆ ಹಾಗೂ ಜಾಮ್ ಕೂಡ ಮಾಡಬಹುದು. 1-2.5 ಕಿಲೋಮೀಟರ್ ದೂರದಲ್ಲಿರೋ ಗುರಿಗಳಿಗೆ ಗುಂಡು ಹಾರಿಸೋದಕ್ಕೆ ಲೇಸರ್ ಆಯುಧವನ್ನ ಯೂಸ್ ಮಾಡುತ್ತೆ. ಅದಾನಿ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಟೆಕ್ನಾಲಜೀಸ್ ಲಿಮಿಟೆಡ್ ಸರ್ಕಾರಿ ಸಂಸ್ಥೆಗಳಿಗೆ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನ ಪ್ರದರ್ಶನ ಮಾಡಿದೆ ಅಂತ ಮಾರ್ಚ್ ತಿಂಗಳಲ್ಲಿ ವರದಿಯಾಗಿದೆ.